ಬಿಗ್ ಬ್ರೇಕಿಂಗ್ಗೆ ಮತ್ತೆ ಸ್ವಾಗತ. ಶಾಸಕ ಅನಿಲ್ ಬೆನಕೆ ಕಚೇರಿ ಮೇಲೆ ಕಲ್ಲೆಸೆತವನ್ನ ಮಾಡಲಾಗಿದೆ. ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರು ಅನಿಲ್ ಬೆನಕೆ ಅವರು ಪಾನಮತ್ತ ವ್ಯಕ್ತಿಯಿಂದ ಶಾಸಕರ ಕಚೇರಿ ಮೇಲೆ ಕಲ್ಲೆಸೆತವನ್ನ ಮಾಡಲಾಗಿದ್ದು ಚೌಹಾಟ ಗಲ್ಲಿಯಲ್ಲಿರುವ ಕಚೇರಿ ಮೇಲೆ ಕಲ್ಲೆಸೆದಂತಹ ಪರಿಣಾಮವಾಗಿ ಕಚೇರಿಯ ಕಿಟಕಿ ಗಾಜುಗಳು ಎಲ್ಲವೂ ಪುಡಿಪುಡಿಯಾಗಿದೆ. ಪಾನಮತ್ತ ವ್ಯಕ್ತಿ ಶಾಸಕ ಅನಿಲ್ ಬೆನಕೆ ಅವರ ಕಚೇರಿಯ ಮೇಲೆ ಕಲ್ಲೆಸೆತವನ್ನ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಅವರ ಕಚೇರಿಯ ಕಿಟಕಿಯ ಗಾಜುಗಳು ಪುಡಿಪುಡಿಯಾಗಿರುವಂತ ದೃಶ್ಯವನ್ನ ನೀವು ಗಮನಿಸುತ್ತಾ ಇದ್ದೀರಿ. ಬೆಳಗಾವಿ ಉತ್ತರ ಶಾಸಕರ ಕಚೇರಿ ಯಾವ ರೀತಿಯಾಗಿ ಈಗ ಅಲ್ಲಿ ಆಗಿದೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ಕುಡಿದು ಶಾಸಕರ ಕಚೇರಿಗೆ ಅಲ್ಲಿ ಕಲ್ಲು ತೂರಾಟವನ್ನ ಮಾಡಿದ್ದಾನೆ ಒಬ್ಬ ವ್ಯಕ್ತಿ. ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಅನಿಲ್ ಬೆನಕೆ ಅವರ ಕಚೇರಿಯ ಮೇಲೆ ವ್ಯಕ್ತಿಯೊಬ್ಬ ಕಲ್ಲು ತೂರಾಟವನ್ನ ಮಾಡಿದ್ದಾನೆ, ಅಂದ್ರೆ ಕಲ್ಲೆಸೆದಿದ್ದಾನೆ. ಅದರ ಪರಿಣಾಮವಾಗಿ ಇಡೀ ಒಂದು ಕಚೇರಿಯಲ್ಲಿ ಇದ್ದಂತಹ ಕಿಟಕಿಯ ಗಾಜುಗಳು ಪುಡಿಪುಡಿಯಾಗಿದೆ. ಸಂಪೂರ್ಣವಾಗಿ ಆ ಒಂದು ಕಿಟಕಿಯ ಗಾಜುಗಳು ಒಡೆದಿರೋದನ್ನ ನೀವು ಗಮನಿಸಬಹುದು. ಕಚೇರಿಯ ಒಳಭಾಗದಲ್ಲೂ ಕೂಡ ಬಿದ್ದಿದೆ, ಹೊರಭಾಗದಲ್ಲೂ ಬಿದ್ದಿರೋದನ್ನ ನೀವು ನೋಡ್ತಾ ಇದ್ದೀರಿ. ಆದ್ರೆ ಆತನ ಹಿನ್ನೆಲೆಯನ್ನ ಗಮನಿಸಿದ್ರೆ ಆತ ಪಾನಮತ್ತ ಆಗಿದ್ದ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೋ ಈಗ ಕಂಪ್ಲೇಂಟ್ ಅನ್ನ ನೀಡ್ತಾರಾ ಅನ್ನೋದನ್ನ ಕೂಡ ಗಮನಿಸಿ ಕೇಳಬೇಕಾಗುತ್ತೆ ನಾವು ಇಲ್ಲಿ. ಆ ಕಂಪ್ಲೇಂಟ್ ನಲ್ಲಿ ಯಾವ ರೀತಿ ಅಂತ ಮೆನ್ಷನ್ ಆಗುತ್ತೆ, ಯಾರು ಆತ ಪಾನಮತ್ತ ವ್ಯಕ್ತಿ ಯಾರು, ಆತನ ಬಗ್ಗೆ ಏನಾದರೂ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಚೌಹಾಟ ಗಲ್ಲಿಯಲ್ಲಿ, ಬೆಳಗಾವಿಯಲ್ಲಿರುವಂತಹ ಚೌಹಾಟ ಗಲ್ಲಿಯಲ್ಲಿ ಇದೆ ಅನಿಲ್ ಬೆನಕೆ ಅವರ ಒಂದು ಕಚೇರಿ. ಆ ಒಂದು ಕಚೇರಿಗೇನೆ ಕಲ್ಲು ಅನ್ನ ಎಸೆದಿರುವಂತಹ ಪರಿಣಾಮ ಸಂಪೂರ್ಣವಾಗಿ ಕಚೇರಿಯ ಕಿಟಕಿಯ ಗಾಜುಗಳು ಪುಡಿ ಪುಡಿಯಾಗಿದೆ. ಲವರ್ಸ್ ಪಾಲಿಗಿಂದು ಸ್ಪೆಷಲ್ ಡೇ. ಪ್ರೇಮಿಗಳ ದಿನದ ಹಿನ್ನೆಲೆ ತಮ್ಮ ತಮ್ಮ ಜೋಡಿಗಳ ಜೊತೆ ಪ್ರವಾಸಿ ತಾಣಗಳಿಗೆ ಲಗ್ಗೆ ಇಡ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಪ್ರಸಿದ್ಧ ನಂದಿಗಿರಿ ಧಾಮದಲ್ಲಿ ಪ್ರೇಮಿಗಳದ್ದೇ ದರ್ಬಾರ್. ಬೆಳಗ್ಗೆ 6 ಗಂಟೆಗೆ ನೂರಾರು ಪ್ರೇಮಿಗಳು ಆಗಮಿಸಿದ್ದು ಸೂರ್ಯೋದಯದ ಕ್ಷಣವನ್ನ ಕಣ್ತುಂಬಿಕೊಂಡ್ರು. ಎಲ್ಲಿ ನೋಡಿದ್ರು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋರೆ ಕಣ್ಣಿಗೆ ಬೀಳ್ತಿದ್ದಾರೆ. ಬಾಲ್